ಹಾಯ್ ಫ್ರೆಂಡ್ಸ್, ಮನೆ ರೆಸಿಪಿಗೆ ಸ್ವಾಗತ. ಇವತ್ತು ನಾವು ಆಲೂ ಚಿಕನನ್ನು ಯಾವ ರೀತಿ ಮಾಡ್ಕೊಳ್ಳೋದಂತ ನೋಡೋಣ. ಚಿಕನ್ ಜೊತೆಗೆ ಆಲೂಗಡ್ಡೆಯನ್ನು ಸೇರಿಸ್ಬಿಟ್ಟು ಮಾಡುವಂಥ ಒಂದು ಕರಿ ರೆಸಿಪಿ ಇದು. ಚೆನ್ನಾಗಿರುತ್ತೆ, ಬನ್ನಿ ಮಾಡೋದು ಹೇಗೆ ಹಾಗೆ ಮಾಡಲಿಕ್ಕೆ ನಾನು ತೊಗೊಂಡಿದ್ದೀನಿ ಅಂತ ನೋಡೋಣ. ಮೊದಲನೇದಾಗಿ ಇಲ್ಲಿ ನಾನು 400 ಗ್ರಾಮಷ್ಟು ಚಿಕನ್ನ ತೊಗೊಂಡಿದ್ದೀನಿ. ತೊಳೆದ್ಬಿಟ್ಟು ಡ್ರೈನ್ ಮಾಡಿಟ್ಟಿದ್ದೀನಿ. ಚಿಕನ್ ಪೀಸ್ಗಳು ಸ್ವಲ್ಪ ದೊಡ್ಡ ದೊಡ್ಡದಾಗೇ ಇರಲಿ, ವಿತ್ ಬೋನ್ ಇರಲಿ, ಚೆನ್ನಾಗಿರುತ್ತೆ. ತುಂಬ ಸಣ್ಣ ಪೀಸ್ ಆದರೆ ಅಷ್ಟು ರುಚಿ ಅನಿಸಲ್ಲ. ಇದನ್ನು ಫಸ್ಟಿಗೆ ಮ್ಯಾರಿನೇಟ್ ಮಾಡಿಟ್ಕೊಳ್ಳೋಣ. ಚಿಕನ್ ಇವಾಗ 2 ಟೀಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಖಾರ ಜಾಸ್ತಿ ಬೇಕೋ ಇನ್ನೂ ಜಾಸ್ತಿ ಕೂಡ ಹಾಕ್ಕೊಳ್ಬೋದು. ಹಾಗೆ ಇದಕ್ಕೆ 1.5 ಟೀಸ್ಪೂನು ಧನಿಯಾ ಪೌಡರು, ಹಾಗೆ 1/2 ಟೀಸ್ಪೂನು ಅರಶಿನದ ಪುಡಿ, ಹಾಗೆ ಇದಕ್ಕೆ 1/2 ಟೀಸ್ಪೂನು ಕಾಳುಮೆಣಸಿನ ಪುಡಿ, ಹಾಗೆ ಇದಕ್ಕೆ 1/2 ಟೀಸ್ಪೂನು ಜೀರಿಗೆ ಪುಡಿ, ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಇದಕ್ಕೆ 1/2 ಕಪ್ಪಷ್ಟು ಗಟ್ಟಿ ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ. ಗಟ್ಟಿ ಮೊಸರು ಬೇಡ ಅಥವಾ ಇಲ್ಲ ಅನ್ನೋರು ನಿಂಬೆಹಣ್ಣಿನ ರಸ ಕೂಡ ಸೇರಿಸ್ಕೊಳ್ಬೋದು. ನಿಂಬೆಹಣ್ಣಿನ ರಸ ಹಾಕ್ಕೊಳ್ಳೋರಾದರೆ ಒಂದು ಮೀಡಿಯಂ ಗಾತ್ರದ ನಿಂಬೆಹಣ್ಣಲ್ಲಿ 1/2 ಭಾಗದಷ್ಟು ನಿಂಬೆಹಣ್ಣಿನ ರಸವನ್ನು ಹಾಕ್ಕೊಳ್ಳಿ, ಸಾಕಾಗುತ್ತೆ ಅಷ್ಟು. ಇಷ್ಟು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ತಾ ಹೋಗಿ. ಎಲ್ಲ ಕಡೆ ಮಸಾಲೆ ಪೌಡರು ಅಂಟೋ ರೀತಿ ಈ ರೀತಿ ಎಲ್ಲ ಕಡೆ ಕೋಟಾಗಿರ್ಬೇಕು ನೋಡಿ. ಇಷ್ಟು ಆದಮೇಲೆ ಇದನ್ನು ಇವಾಗ ಮುಚ್ಚಿಬಿಟ್ಟು ಒಂದು 20 ನಿಮಿಷ ನೆನೆದಿಕ್ಬಿಡಿ. ಚೆನ್ನಾಗಿ ಒಂದು ಕಡೆ ನೆನೀತಾ ಇರಲಿ. ಇನ್ನೊಂದು ಕಡೆ ಕರಿ ಮಾಡಲಿಕ್ಕೆ ಒಂದು ಅಗಲವಾದ ದಪ್ಪವಾದ ಕಡಾಯಿ ಇಟ್ಕೊಂಡು ಇದಕ್ಕೆ 2 ಟೇಬಲ್ಸ್ಪೂನು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಬಿಸಿ ಆಗ್ತಿದ್ದಂಗೆ ಇದಕ್ಕೆ 2 ಹಸಿಮೆಣಸಿನಕಾಯನ್ನು ಉದ್ದವಾಗಿ ಸೀಳ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ದೊಡ್ಡದಾಗಿರುವಂಥ 2 ಈರುಳ್ಳಿಯನ್ನು ಉದ್ದುದ್ವಾಗಿ ಹೆಚ್ಚಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಮತ್ತು ಈರುಳ್ಳಿ ಜಾಸ್ತಿ ಹಿಡಿಸುತ್ತೆ ಈ ಕರಿಗೆ. ಬೇಕು ಅಂತ ಹೇಳಿದರೆ ಎಣ್ಣೆ ಜಾಸ್ತಿ ಬಳಸ್ತೀನಿ ಅಂದರೆ ಇನ್ನೂ 1/2 ಟೇಬಲ್ಸ್ಪೂನ್ ಎಣ್ಣೆ ಕೂಡ ಹಾಕ್ಕೊಳ್ಬೋದು. ಸೊ ನಾನು ಅಲ್ಲಿ ಸ್ವಲ್ಪ ಕಡಿಮೆ ಎಣ್ಣೆ ಹಾಕಿದ್ದೀನಿ. ಈರುಳ್ಳಿ ಎಲ್ಲ ಸ್ವಲ್ಪ ಬಿಡಿ ಬಿಡಿ ಆಗೋ ತನಕ, ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ. ಹೈ ಫ್ಲೇಮಲ್ಲಿ ಒಂದು 3-4 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಇಷ್ಟಾದಮೇಲೆ ಇದಕ್ಕೆ 1 ಟೇಬಲ್ಸ್ಪೂನು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ಳೋಣ. ಇದರ ಹಸಿ ವಾಸನೆ ಹೋಗೋ ತನಕ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. 1 ರಿಂದ 1.25 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು, ನೀಟಾಗ ಹಸಿ ವಾಸನೆ ಎಲ್ಲ ಹೋಗುತ್ತೆ. ಇಷ್ಟಾದಮೇಲೆ ಇವಾಗ ಮೀಡಿಯಂ ಗಾತ್ರದ 2 ಟೊಮೆಟೊವನ್ನು ಸಣ್ಣ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಸಣ್ಣದಾಗಿ ಹೆಚ್ಕೊಳ್ಳಿ, ಚೆನ್ನಾಗಿರುತ್ತೆ. ನೀಟಾಗಿ ಇವಾಗ ಇದನ್ನು ಕೂಡ ಮೆತ್ತಗಾಗೋ ತನಕ ಫ್ರೈ ಮಾಡ್ಕೊಳ್ಬೇಕು. ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಬಿಟ್ಟು ಫ್ರೈ ಮಾಡ್ತಾ ಹೋಗಿ ಫುಲ್ಲು ಮೆತ್ತಗಾಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ. ಹಾಗೆ ಟೊಮೆಟೊ ಇತ್ತು ಅಂದರೆ ಮಧ್ಯೆ ಕರೀಲಿ ಹಾಗೆ ಇರುತ್ತೆ ಟೊಮೆಟೊ, ಸೊ ಚೆನ್ನಾಗಿರೋದಿಲ್ಲ. ಸ್ಪೂನಲ್ಲಿ ಈ ರೀತಿ ಮ್ಯಾಶ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಮೆತ್ತಗಾಗೋ ತನಕ ಫ್ರೈ ಮಾಡಿಕೊಂಡು ತದನಂತರ ನಾವು ಮೊದಲೇ ಮ್ಯಾರಿನೇಟ್ ಮಾಡಿಟ್ಟಿರುವಂತಹ ಚಿಕನ್ ಪೀಸನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ತಾ ಹೋಗಿ. ಎಕ್ಸ್ಟ್ರಾ ನೀರೇನು ಹಾಕ್ಕೊಳ್ಬಾರ್ದು. ಆ ಚಿಕನ್ ಪೀಸು ಮತ್ತು ಈರುಳ್ಳಿ ಟೊಮೆಟೊ ಒಂದಕ್ಕೊಂದು ಬೆರೆತ್ಕೊಳ್ಳೋ ರೀತಿ ಈ ರೀತಿ ಮಿಕ್ಸ್ ಮಾಡ್ತಾ ಹೋಗಿ ಕೊನೆಯಲ್ಲಿ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 10 ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ. ಒಂದು 10 ನಿಮಿಷ ಬೇಯಿಸ್ಕೊಂಡಾಗ ನೋಡಿ ಅದರಲ್ಲಿರುವಂಥ ನೀರಿನ ಅಂಶ ಎಲ್ಲ ಬಿಟ್ಟಿದೆ. ನಾವು ಯಾವುದೇ ರೀತಿ ನೀರೇನೂ ಹಾಕಿಲ್ಲ ನೋಡಿ, ಎಷ್ಟು ನೀರಂಶ ಇದೆ ಅಂತ. ಹೈ ಫ್ಲೇಮಲ್ಲಿ ಬೇಯಿಸ್ಕೊಳ್ಬಾರ್ದು, ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೊಂಡಾಗ ಚೆನ್ನಾಗಿ ಅದರ ನೀರೆಲ್ಲ ಬಿಡುತ್ತೆ. ಇವಾಗ ಇದಕ್ಕೆ ನಾವು ಆಲೂಗಡ್ಡೆಯನ್ನು ಸೇರಿಸ್ಕೊಳ್ಳೋಣ. ನನ್ನಲ್ಲಿ ಒಂದು ಮೀಡಿಯಂ ಗಾತ್ರದ 3 ಆಲೂಗಡ್ಡೆಯನ್ನು ಸಿಪ್ಪೆ ತೆಗೆದುಬಿಟ್ಟು ಸ್ವಲ್ಪ ದೊಡ್ಡ ದೊಡ್ಡದಾಗಿ ಹೆಚ್ಚಿಬಿಟ್ಟು ನೀರಲ್ಲಿ ಹಾಕಿಟ್ಕೊಂಡಿದ್ದೆ. ಸಣ್ಣದಾಗಿ ಹೆಚ್ಕೊಳ್ಬಾರ್ದು, ಸ್ವಲ್ಪ 1 ರಿಂದ 1.5 ಇಂಚ್ ಇರಲಿ ಆಲೂಗಡ್ಡೆ ಪೀಸ್ಗಳು. ಇವಾಗ ಹೆಚ್ಚು ನೀರಲ್ಲಿ ಹಾಕಿಟ್ಟಿರುವಂಥ ಆಲೂಗಡ್ಡೆ ಪೀಸನ್ನು ಕೂಡ ಕರಿಗೆ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ತಾ ಹೋಗಿ ಎಲ್ಲ ಕಡೆ ಮಸಾಲ ಆಲೂಗಡ್ಡೆಗೆ ಹಿಡಿಯೋ ರೀತಿ. ಇವಾಗಲೂ ಅಷ್ಟೇ, ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಳ್ಳಿ. ಇನ್ನು ಆಲೂಗಡ್ಡೆ ಜಾಸ್ತಿ ಕೂಡ ಹಾಕ್ಕೊಳ್ಬೋದು ಇಷ್ಟ ಇದ್ದವರು. ನೀಟಾಗಿ ಈ ರೀತಿ ಮಿಕ್ಸ್ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡಿ ಇನ್ನೂ ಒಂದು 10 ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ. ಒಂದು 10 ನಿಮಿಷ ಅಂತ ಹೇಳಿದಾಗ ನೋಡಿ ಆಲೂಗಡ್ಡೆಗೂ ಸ್ವಲ್ಪ ಚೆನ್ನಾಗಿ ಮಸಾಲೆ ಹಿಡಿದಿರುತ್ತೆ. ನಾವಿವತ್ತು ಕರಿ ಮಾಡೋದ್ರಿಂದ ಇದಕ್ಕೆ ನಾನು ನೀರು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ನೀವು ಡ್ರೈಯಾಗಿ ಮಾಡ್ಕೊಳ್ಬೇಕಂದ್ರೆ ಫ್ಲೇಮನ್ನು ಹೈಯಲ್ಲಿಟ್ಟು ಇದನ್ನೇ ಕುದಿಸ್ಕೊಂಡ್ರೆ ಆಯಿತು. ಮುಚ್ಚದೇ ಹಾಗೆ ನೀವು ಚೆನ್ನಾಗಿ ಹೈ ಫ್ಲೇಮಲ್ಲಿ ಇಟ್ಟು ಕುದಿಸ್ಕೊಂಡ್ರೆ ಅಂದರೆ ಫುಲ್ ಡ್ರೈ ಆಗುತ್ತೆ. ಸೊ ಕರಿ ಮಾಡೋ ಕಾರಣಕ್ಕೆ ನಾನು ಇದಕ್ಕೆ 1/2 ಕಪ್ಪಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇನ್ನೂ ಜಾಸ್ತಿ ನೀರು ಬೇಕಂದರೆ ಸ್ವಲ್ಪ ಜಾಸ್ತಿ ಕೂಡ ಹಾಕ್ಕೊಳ್ಬೋದು. ನಾನು ಸ್ವಲ್ಪ ಗಟ್ಟಿಯಾಗಿ ಕರಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ತೆಳುವಾಗಿ ಕರಿ ಬೇಕು ಅಂದರೆ ಇನ್ನೂ 1/2 ಕಪ್ಪಷ್ಟು ನೀರನ್ನು ಸೇರಿಸ್ಕೊಳ್ಬೋದು. ಸೊ ನೀಟಾಗಿ ಮಿಕ್ಸ್ ಮಾಡಿ ಇನ್ನೂ 1/10 ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಕುದಿಸ್ಕೊಂಡ್ರೆ ಆಯಿತು. ಮೇಲೆಗಡೆ ಎಣ್ಣೆ ಎಲ್ಲ ತೇಲಬೇಕು, ಅಲ್ಲಿ ತನಕ ಕುದಿಸ್ಕೊಳ್ಳಿ. ಮೇಲೆ ಎಣ್ಣೆ ಕಾಣಿಸ್ತಾ ಇದೆ ನೋಡಿ, ಇಷ್ಟು ಕುದಿಸ್ಕೊಂಡ್ರೆ ಸಾಕು. ಇಷ್ಟಾದಮೇಲೆ 1/2 ಟೀಸ್ಪೂನಷ್ಟು ಗರಂ ಮಸಾಲದ ಪೌಡರು, ಹಾಗೆ ಇದಕ್ಕೆ 2 ಟೇಬಲ್ಸ್ಪೂನು ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿರೋದು, ಇದಿಷ್ಟು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಎಲ್ಲ ಕಡೆ ಕೊತ್ತಂಬರಿ ಸೊಪ್ಪು ಹಾಗೆ ಗರಂ ಮಸಾಲದ ಪೌಡರು ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡಿಕೊಂಡು ಫ್ಲೇಮ್ ಆಫ್ ಮಾಡಿಕೊಂಡ್ರೆ ನಮಗೆ ರುಚಿಯಾದಂತಹ ಆಲೂ ಚಿಕನ್ ಕರಿ ರೆಡಿಯಾಗುತ್ತೆ. ನಾನು ಚಪಾತಿ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ. ಚಪಾತಿ, ರೋಟಿ, ಕುಲ್ಚಾ, ಅಕ್ಕಿ ರೊಟ್ಟಿ, ಪುಲ್ಕ, ಸೊ ಯಾವುದ್ರ ಜೊತೆಗಾದರೂ ಸರ್ವ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಹಾಗೆ ಅನ್ನಕ್ಕೂ ಕಲಿಸ್ಕೊ ತಿನ್ನಲಿಕ್ಕೂ ಕೂಡ ರುಚಿಯಾಗಿರುತ್ತೆ. ಸೊ ಈ ರೆಸಿಪಿ ನಿಮಗೇನಾದ್ರು ಇಷ್ಟ ಆಯಿತು ಅಂತ ಹೇಳಿದರೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.